ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕ್ರಿಸ್ಮಸ್ ಲಾಗ್. ಇವತ್ತಿನ ಲಾಗ್ ಏನಪ್ಪ ಅಂತ ನಿಮ್ಗೆ ಗೊತ್ತೇ ಇದೆ. ಯಾರ್ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಲಾಗು ನಾನು ಮಂಗ್ಳೂರು ಟ್ರಿಪ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಫೈನಲ್ ಲಾಗ್, ಲಾಸ್ಟ್ ಲಾಗು ಮಂಗ್ಳೂರು ಟ್ರಿಪ್ಪು, ಲಾಸ್ಟ್ ಇದೆ ಇದು. ನಾನು ಲಾಗ್ ಹಾಕ್ತಾ ಇರೋದು ನೋಡ್ತಿದ್ರಲ್ಲ, ನಾನು ಹಿಂದಿನ ಲಾಗಲ್ಲಿ ನಿಮ್ಗೆ ಫಿಶ್ ಫ್ರೈ ಮಾಡೋದಾಕಿದ್ದೆ. ಅದಾದಮೇಲೆ ಈವ್ನಿಂಗ್ ಹೀಗೆ ಹೊರಗಡೆ ಬಂದ್ವಿ, ಕದ್ರಿ ಪಾರ್ಕ್ ಇದೆ ಅಂತ ಹೇಳಿದ್ರು. ಸೊ ಕದ್ರಿ ಪಾರ್ಕ್ ಹೇಗಿದೆ ತುಂಬ ಫೇಮಸ್ ಅಂತ ಹೇಳಿದ್ದಕ್ಕೆ ಕದ್ರಿ ಪಾರ್ಕ್ ನೋಡೋಣ ಅಂತ ಎಲ್ಲಾದರೂ ಈವ್ನಿಂಗ್ ಇಲ್ಲೇ ಈಚೆ ಬಂದಿದ್ದೀವಿ. ಸೊ ಒಂದು ರೌಂಡ್ ಹಾಕಿ ಸುತ್ತಮುತ್ತ ಏನಿದೆಯಲ್ಲ ನೋಡ್ತಾ ಇದ್ವಿ. ಆ್ಯಕ್ಚುಲಿ ಅದು ಮಂಗಳೂರಲ್ಲಿ ತುಂಬ ಫೇಮಸ್ ಅಂತ, ಅದು ಹೊರಗಡೆ ಎಲ್ಲ ಚಾಟ್ಸು ಎಲ್ಲ ಮಾಡ್ತಾಯಿದ್ರು. ಸೊ ಹಾಗೆ ನೋಡ್ಕೊಂಡು ಬರ್ತಾಯಿದ್ದೀವಿ, ನೋಡ್ತಾ ಇದ್ರಲ್ಲ ಹೇಗಿದೆ ಅಂತ. ಜನ ಇದ್ದರು ಆ್ಯಕ್ಚುಲಿ ನೋಡಿ, ನಾನು ಇಲ್ಲಿ ನೋಡಿ ನೀರು ಹತ್ರ ಲೈಟ್ ಅದಂಗೆಲ್ಲ ಮಾಡಿದಾರಲ್ಲ, ಚೆನ್ನಾಗಿದೆ ಆ್ಯಕ್ಚುಲಿ ನೋಡೋಕೆ, ಅದನ್ನು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಅದನ್ನು ಮುಗಿಸ್ಕೊಂಡು ಹೀಗೆ ಬಂದ್ವಿ ಚಾಟ್ಸ್ ತಿನ್ನೋಣ ಅಂತ. ಸೊ ನೋಡ್ತಾ ಇದ್ದೀರಲ್ಲ ಫುಲ್ಲು ಅಲ್ಲಿ ಎಲ್ಲ ಚಾಟ್ಸ್ ಮಾಡ್ತಾ ಇದ್ದಾರೆ, ಎಲ್ಲ ಥರ ಇತ್ತು, ಪಾನಿಪುರಿ, ಮಸಾಲೆ ಪುರಿ ಆ್ಯಂಡ್ ಸಮಥಿಂಗ್ ಸೋ ಆನ್ ಸೋ ಆನ್ ತುಂಬ ಇತ್ತು ಅಲ್ಲಿ. ನೋಡ್ತಾ ಇದ್ದೀರಲ್ಲ ಕಡಲೆಕಾಯಿ ಹುರಿದಿರೋ ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ಮ ಡ್ಯಾಡಿ ತೊಗೋತಾಯಿದ್ರು. ಆ್ಯಂಡ್ ಇಲ್ಲಿ ಬಂದು ಕಬ್ಬನ ಹಾಲೇನೋ ಹೇಳಿದ್ರು ನಮ್ಮಮ್ಮ, ಕಬ್ಬನ ಹಾಲು ಕುಡಿತೀನಿ ಅಂತ. ಆ್ಯಂಡ್ ನಾನು ಬಂದು ಪಾನಿಪುರಿನ ತೊಗೊಂಡಿದ್ದೆ, ಪಾನಿಪುರಿ ಚೆನ್ನಾಗಿತ್ತು ಫುಲ್ ಕ್ರಿಸ್ಪಿಯಾಗಿ. ಆ್ಯಂಡ್ ಅದೆಲ್ಲ ಮುಗಿದ್ಮೇಲೆ ಹೀಗೆ ಒಂದು ಹೋಟೆಲಿಗೆ ಬಂದ್ವಿ, ಅವರೇನು ತಿಂದಿರಲಿಲ್ಲ. ಸೊ ಬಿರಿಯಾನಿ ಮತ್ತು ಸಮ್ ಅದೇನು ಚಿಲ್ಲಿ ಅಂತ ಆರ್ಡ್ರ್ ಮಾಡಿದ್ರು, ಚಿಕನ್ ಚಿಲ್ಲಿ. ಅಲ್ಲಿ ನಮ್ಗೆ ಅಷ್ಟು ಫುಡ್ ಇಷ್ಟ ಆಗಲಿಲ್ಲ ಅಂದ್ಬಿಟ್ಟು ನೆಕ್ಸ್ಟು ಹೋಟೆಲಿಗೆ ಬಂದ್ವಿ. ಅಲ್ಲಿ ನೋಡಿ ವೇಷ ಹಾಕಿದ್ರು ಹುಡುಗರೆಲ್ಲ, ಮಂಗಳೂರಲ್ಲಿ ಇನ್ನೂ ಸ್ಪೆಷಲ್ ಪ್ರೋಗ್ರಾಮ್ ನಡೀತಿತ್ತು ಅವತ್ತು. ಸೊ ಅದಕ್ಕೆ ಆ್ಯಂಡ್ ನೋಡ್ತಾ ಇರಲಿಲ್ಲ. ಹಾಗೆ ಬೆಳಗ್ಗೆ ಆಯಿತು, ಹೀಗೆ ಎದ್ದಿದ್ದೀವಿ, ಬೆಳಗ್ಗೆನೆ ಹೊರಡೋಣ ಮತ್ತು ಹೋಮ್ ಸ್ಟೇ ಖಾಲಿ ಮಾಡೋಣ ಅಂತ. ಆ್ಯಂಡ್ ಅದು ಮುಗಿಸ್ಕೊಂಡು ಹೋಟೆಲಿಗೆ ಬಂದ್ವಿ. ಪೂರಿ ಅದೊಂದೇ ಡಿಶ್ಶೇ ಹೋಟೆಲ್ ರೆಡಿಯಾಗಿದ್ದು ತಿಂದು, ಹಾಗೆ ಒಂದು ಕಾರವಾರ ಇಲ್ಲೇ ಹತ್ರದಲ್ಲಿದೆ ಅಂತ ಹೇಳಿದ್ರು. ಸೊ ಕಾರವಾರ ನೋಡೋಣ ಅಂತ ಬರ್ತಾ ಇದ್ದೀವಿ. ಆ್ಯಕ್ಚುಲಿ ಅದೇನಾಯ್ತು ಅಂದರೆ, ನಮಗೆ ಈ ಸೈಡಲ್ಲಿ ಮೆಟ್ಲಿತ್ತು, ಸ್ಟೋನ್ ಮೆಟ್ಲಿತ್ತು. ಗಾಡಿ ಹೋಗೋದು ಹೇಗೆ ಅಂತ ನಮಗೆ ಗೊತ್ತಾಗಲಿಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ ಅಲ್ಲಾರು ಹುಡುಗಿಯರನ್ನ ಕೇಳಿದ್ದಕ್ಕೆ ಅವರು ಇದೇ ರೀತಿ ಸ್ಟ್ರೈಟಾಗಿ ಹೋದರೆ ನಿಮಗೆ ಗಾಡಿ ಇದಿರುತ್ತೆ ಅಲ್ಲಿ, ಅವರು ಕಾಲ್ ಮಾಡಿ ಓಪನ್ ಮಾಡ್ತಾರೆ ಅಂದರು. ಅವ್ರು ಫೋನ್ ನಂಬರ್ ತೊಗೊಂಡು ಅವ್ರು ಕಾಲ್ ಮಾಡಿ ಓಪನ್ ಮಾಡಿಸ್ಕೊಂಡು ಒಳಗಡೆ ಹೋದ್ವಿ. ನೋಡ್ತಾ ಇರೋ ಹಾಗೆ ನೀವು ಅಲ್ಲಿ ದೊಡ್ಡ ಬಾಹುಬಲಿ ಕಾಣಿಸ್ತಿದೆಯಲ್ಲ, ಅದೇ ಅಲ್ಲಿ ಇದ್ದಿದ್ದು. ಆ್ಯಂಡ್ ಪೀಸ್ ಆಗಿತ್ತು, ತುಂಬ ಚೆನ್ನಾಗಿ ಟ್ರಾವೆಲರ್ಸ್ ಇನ್ನ ಬರ್ತಾ ಇದ್ರು ಬೆಳಗ್ಗೆನೆ ಆಗಿದ್ದರಿಂದ. ಫುಲ್ಲು ಸುತ್ತಮುತ್ತ ಏನೇನಿದೆ ನೋಡಿಕೊಂಡು ಗಾಡಿಯಲ್ಲಿ ಹೋಗ್ತಾ ಫುಲ್ ಟಯರ್ಡ್ ಆಗಿತ್ತು ಅಂತ ಒಂದು ಎಳ್ನೀರು ಕುಡಿದು, ಯಾವುದೋ ರಾಮ ಸಮುದ್ರ ಲೇಕ್ ಇದೆ ಅಂತ ಗೊತ್ತಾಯಿತು. ಆ್ಯಂಡ್ ನಿಯರ್ ನೋಡೋಣ ಹೇಗಿದೆ ರಾಮ ಸಮುದ್ರ ಲೇಕು ಅಂದ್ಬಿಟ್ಟು ಬಂದ್ವಿ. ತುಂಬ ಪೀಸಾಗಿತ್ತು, ಆ್ಯಂಡ್ ವಾಟರ್ ಅಂತೂ ಸಖತ್ತಾಗಿತ್ತು, ಫುಲ್ಲು ಕೂಲಾಗಿತ್ತು. ಯಾರೋ ಮೀನು ಹಿಡಿಬೇಕು ಅಂತ ಏನೋ ಕೂತ್ಕೊಂಡು ಟ್ರೈ ಮಾಡ್ತಾಯಿದ್ರು. ಆ್ಯಂಡ್ ನಾನು ನಮ್ಮ ಅಕ್ಕ ಅದನ್ನು ನಿಂತ್ಕೊಂಡು ನೋಡ್ತಾಯಿದ್ವಿ, ನೋಡ್ತಾಯಿದ್ರಲ್ಲ ಹೇಗಿದೆ ಲೇಕ್ ಅಂತ. ಫುಲ್ಲು ಆರಾಮ್ಸೆ ಫುಲ್ಲು ಪೀಸಾಗಿತ್ತು ಆ್ಯಕ್ಚುಲಿ ಅಲ್ಲಿ. ನಾವಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ವಿ. ನೋಡ್ತಾಯಿದ್ರಲ್ಲ ಹೀಗೆ ಫುಲ್ಲು ಸುತ್ತಮುತ್ತ ನೀರಿತ್ತು. ಆ್ಯಂಡ್ ಹಾಗೆ ಸ್ವಲ್ಪ ಹೊತ್ತು ಅಲ್ಲೇ ಫುಲ್ಲು ಟೈಮ್ ಪಾಸ್ ಮಾಡಿದ್ವಿ. ಅದಾದಮೇಲೆ ಹಾಗೆ ಮಧ್ಯಾಹ್ನ ಆಯಿತು, ಹೋಟೆಲಲ್ಲಿ ಏನಾದರೂ ತಿನ್ನೋಣ ಅಂತ ಯಾವುದೋ ನಿಸರ್ಗ ಗ್ರ್ಯಾಂಡ್ ಅಂತ ಒಂದು ಹೋಟೆಲಿಗೆ ಬಂದ್ವಿ. ಊಟ ತೊಗೊಂಡಿದ್ರು, ಸೊ ಎರಡು ನಾವು ಮೊಸರನ್ನ ತೊಗೊಂಡ್ವಿ ಕೂಲಾಗಿರಲಿ ಅಂತ. ಬಟ್ ಆ್ಯಕ್ಚುಲಿ ಅದು ಹುಳಿ ಇತ್ತು ಸ್ವಲ್ಪ. ಆ್ಯಂಡ್ ಹಾಗೆ ಜ್ಯೂಸ್ ತೊಗೊಂಡು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಈವ್ನಿಂಗ್ ಆಯಿತು, ಗಾಡಿ ನಿಲ್ಲಿಸಿ ಬಜ್ಜಿ ತಿನ್ವಿ. ಟ್ರಾವೆಲ್ ಮಾಡುವಾಗ ನಮ್ಮ ಬಾಡಿನ ಕೂಲಾಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ಅದಕ್ಕೆ ಜ್ಯೂಸ್ ಕುಡಿಯೋಣ ಅಂತ ಮತ್ತೆ ಗಾಡಿ ನಿಲ್ಲಿಸಿದ್ವಿ, ಜ್ಯೂಸ್ ಕುಡಿದ್ವಿ. ಇವತ್ತಿನ ಲಾಗ್ ಇಷ್ಟ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.